ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ರಮ್ಯಾ. ಶಿರಾ ತಾಲೂಕಿನ ಮೇಲುಕುಂಟೆ ನವನೀತ ಗೋಪಾಲಕೃಷ್ಣ ದೇಗುಲದಲ್ಲಿ ಕೃಷ್ಣನ ವೇಷ ಸ್ಪರ್ಧೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮನೆ ಮನೆಗಳಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತು. ದೇವರ ಮನೆಗಳನ್ನು ಹೂವಿನಿಂದ ಅಲಂಕರಿಸಿ ಶ್ರೀಕೃಷ್ಣನಿಗೆ ನೈವೇದ್ಯವನ್ನು ಅರ್ಪಿಸಿ ಪ್ರಾರ್ಥಿಸಲಾಯಿತು. ತಾಯಂದಿರು ಮಕ್ಕಳಿಗೆ ಶ್ರೀಕೃಷ್ಣನ ವೇಷವನ್ನು ತೊಡಿಸಿ ಸಂತಸಪಟ್ಟರು. ನಗರದ ಶ್ರೀ ಮಂಜುಶ್ರೀ ಶಾಲೆಯಲ್ಲಿ ಶ್ರೀಕೃಷ್ಣ ವೇಷ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ರಾಯಭಾಗ ತಾಲೂಕಿನ ಕುಡಚಿ ಪುರಸಭೆಯಲ್ಲಿ ಎರಡನೇ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಜರುಗಿತು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ತಲಾ ಒಂದೊಂದು ನಾಮಪತ್ರ ಸಲ್ಲಿಕೆಯಾಗಿದ್ದ ಕಾರಣ ಅವಿರೋಧವಾಗಿ ಆಯ್ಕೆ ಪ್ರಕ್ರಿಯೆ ನಡೆಸಲಾಗಿದೆ ಎಂದು ಚುನಾವಣಾಧಿಕಾರಿಯಾಗಿ ಆಗಮಿಸಿದಂತಹ ರಾಯಭಾಗ ತಾಲೂಕು ದಂಡಾಧಿಕಾರಿ ಸುರೇಶ್ ಮುಂಜೆ ಘೋಷಿಸಿದರು. ಚುನಾವಣೆಯಲ್ಲಿ ಪುರಸಭೆಯ 23 ಸದಸ್ಯರು ಹಾಜರಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ವರ್ಗದ ಹಮ್ಮಿದೋದ್ದೀನ್ ರೋಹಿಲೆ, ಪರಿಶಿಷ್ಟ ಪಂಗಡ ಅನುಸೂಚಿತ ಜಾತಿಯ ಶಿವಪ್ಪ ಧರ್ಮಣ್ಣ ಗಸ್ತಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಉಪಾಧ್ಯಕ್ಷರನ್ನು ಘೋಷಿಸುತ್ತಿದ್ದಂತೆ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಗುಲಾಲ್ ಎರಚಿ ಮದ್ದು ಸಿಡಿಸುವ ಮೂಲಕ ಸಂಭ್ರಮಿಸಿದರು. ಮಹದೇವ ಕಾಂಬ್ಳೆ, ಅಮೋಕ್ ಟಿವಿ, ರಾಯಭಾಗ. ಪತ್ರಿಕೋದ್ಯಮದ ಸಹೋದರರಿಗೆ ನಮಸ್ಕಾರಗಳನ್ನು ತಿಳಿಸಿದ್ದೇನೆ. ರಾಜ್ಯ ಸರ್ಕಾರ ಚುನಾವಣೆ ಪುರಸಭೆ ಚುನಾವಣೆಗೆ ಮೀಸಲಾತಿಯನ್ನು ಘೋಷಣೆ ಮಾಡಿತು. ಅದೇ ಪ್ರಕಾರ ಅಧಿಕಾರಿಗಳು ಪೂರ್ತಿಗೆ ಇವತ್ತು 26ನೇ ತಾರೀಕು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಆಗಬೇಕಂತ ಹೇಳಿ ನಿಗದಿ ಮಾಡಿರ್ತಕ್ಕಂಥ ದಿನ ಇವತ್ತು ತಾವು ಅಂದ್ಕೊಂಡಿದ್ರಿ, ನಾವು ಅಂದ್ಕೊಂಡಿದ್ದೀವಿ, ತಮಗೆಲ್ಲ ಗೊತ್ತಿತ್ತು. ಇಲ್ಲಿ ಕಾಂಗ್ರೆಸ್ ಮೆಜಾರಿಟಿ ಐತಿ, ಇಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ ಅಂತ ಅದು ನಮಗೆ ಮೊದಲೇ ಗೊತ್ತಿತ್ತು. ಅದೇ ಪ್ರಕಾರ ನಾವು ಇವತ್ತು ನಮ್ಮ ಸಹೋದರರಾಗಿರ್ತಕ್ಕಂಥ ಮುಂದೆ ನಮ್ಮ ಸಹೋದರರು ಅಧ್ಯಕ್ಷ ಆಗಿ ಆಯ್ಕೆಯಾಗಿದ್ದಾರೆ. ಇನ್ನೊಬ್ಬ ಹಿರಿಯರು ಅವರ ಉಪಾಧ್ಯಕ್ಷರು ಗಸ್ತಿ ಅಂತ, ಶಿವಪ್ಪನ ಗಸ್ತಿ ಅಂತ ಅವರು ಈ ಒಂದು ಪುರಸಭೆಗೆ ಉಪಾಧ್ಯಕ್ಷರು ಆಯ್ಕೆಯಾಗಿದ್ದಾರೆ. ಬರ್ತಕ್ಕಂಥ ದಿನಮಾನದಾಗ ಅವರ ಅವಧಿಯೊಳಗೆ ಮುಚ್ಚಿ ಈ ಒಂದು ನಗರ ಏನೈತಿಲ್ಲ ಒಂದು ತಮ್ಮ ಹೆಸರು ಬರಬೇಕಂತ ನಾನು ಆಸೆ ಪಡ್ತೀನಿ. ಅವ್ರ ಜೊತೆ ನಾನು ಎಮ್ಮೆಲ್ಲೆ ಜೊತೆಗಿರ್ತೀನಿ. ನೀವು ಯಾವುದೇ ಪಕ್ಷಪಾತ ಭೇದ ಮರೆತು ನೀವು ಇದೆಲ್ಲಕ್ಕೂ ಎಲ್ಲರೂ ಕೆಲಸ ಮಾಡಿ ನಿಮ್ಮ ಎಮ್ಮೆಲ್ಲೆ ನಿಮ್ಮ ಜೊತೆ ಸಾಧಿಸಿದ್ದಾರೆ, ಎಂ ಪಿ ನಿಮ್ಮ ಜೊತೆ ಸಾಧಿಸಿದ್ದಾರೆ, ನಿಮಗೆ ಒಳ್ಳೆಯದಾಗಿ ಅಂತ ಹೇಳಿ ತಿಳ್ಕೊಂಡು ನಮ್ಮ ಮಾತು ಎಲ್ಲರಿಗೂ ನಮಸ್ಕಾರ. ಮನ್ವಿ ಪಟ್ಟಣದ ಸರ್ವಧರ್ಮ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ನೆರಳು ಅನಾಥಾಶ್ರಮದಲ್ಲಿದ್ದವರಿಗೆ ಆಹಾರ ಸಾಮಗ್ರಿಗಳು ಹಣ್ಣುಗಳನ್ನು ಹಂಚುವ ಮೂಲಕ ಮದರ್ ತೆರೇಸಾ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಮಾನ್ವಿ ಪಟ್ಟಣದ ಸರ್ವಧರ್ಮ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ನೆರಳು ಅನಾಥಾಶ್ರಮದಲ್ಲಿ ಅನಾಥರಿಗೆ ಆಹಾರ ಸಾಮಗ್ರಿಗಳು ಹಣ್ಣುಗಳನ್ನು ಹಂಚಿದ ನಂತರ ಮಾತನಾಡಿದ ಸರ್ವಧರ್ಮ ಸಮಾಜ ಸೇವಕ ಹನುಮಂತ ಕೋಟೆ, ದೀನರಿಗೆ ದಯೆಯಾಗಿ, ನೋವಿನಲ್ಲಿರುವವರಿಗೆ ನಲಿವಾಗಿ, ಅನಾಥ ನಿರ್ಗತಿಕರಿಗೆ ತಾಯಿಯಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ಸೇವೆ ಮಾಡಿದ ತಾಯಿಯ ಸೇವೆ ಜಗತ್ತಿನಲ್ಲಿ ಮುತ್ತು ರತ್ನದಂತೆ ಚಿರಸ್ಥಾಯಿಯಾಗಿದೆ. ಇವರ ಸೇವೆಯನ್ನು ತಮ್ಮ ಜೀವನದ ಕಾರ್ಯದಲ್ಲಿ ಅಳವಡಿಸಿಕೊಂಡು ಆಹಾರವಿಲ್ಲದವರಿಗೆ ಆಹಾರ, ನೀರಡಿಸಿದ ಅವರಿಗೆ ನೀರಿನ ಅರವಟಿಕೆ, ಶಾಲಾ ಮಕ್ಕಳಿಗೆ ಪಠ್ಯ ಸಾಮಗ್ರಿಗಳು ನೀಡುವ ಮೂಲಕ ಮತ್ತೊಬ್ಬರಿಗೆ ಸ್ಫೂರ್ತಿಯಾಗೋಣ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯದಲ್ಲಿ ತಮ್ಮ ಪತ್ನಿಯರಾಗಿ ಅನೇಕ ಸೇವೆಗಳು ಮಾಡಿದ್ದಾರೆ. ಕರ್ನಾಟಕದಲ್ಲಿ ತಾಯಿ ಮದರ್ ತೆರೇಸಾ ಕುಷ್ಠರೋಗಿಗಳಿಗೆ, ಕುಂಡ್ರಿಗೆ, ಕುಂಡ್ರಿಗೆ, ಅನೇಕರಿಗೆ ತಾಯಿ ಮದರ್ ತೆರೇಸಾ ಸೇವೆ ಸಲ್ಲಿಸಿರತಕ್ಕಂಥದ್ದು ಒಂದು ಭಾಗ್ಯ ಸ್ನೇಹಿತರೆ. ತಾಯಿ ಹೆಣ್ಣುಮಗಳಾಗಿ ಹುಟ್ಟಿ, ಹೆಣ್ಣುಮಗಳಾಗಿ ಬೆಳೆದು, ಹೆಣ್ಣುಮಗಳ ಒಂದು ಇದ್ದು ಕಂಡು ಅನೇಕ ಸಾಮಾಜಿಕ ಸೇವೆ ಮಾಡಿರ್ತಕ್ಕಂಥದ್ದು ಅಂತ ತಾಯಿ ಮದರ್ ತೆರೇಸಾ ಅವರ ಜನ್ಮದಿನ ಆಚರಿಸೋದಕ್ಕೆ ಇವತ್ತು ಮಾನ್ಯ ತಾಲೂಕಿನಲ್ಲಿ ಇರ್ತಕ್ಕಂಥ ನೆರಳು ಆಶ್ರಮಕ್ಕೆ ಬಂದು ತಾಯಿ ಮದರ್ ತೆರೇಸಾ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾರೆ. ಮಾನ್ವಿ ತಾಲೂಕಿನ ಆಂಧ್ರ ಗಡಿ ಭಾಗಕ್ಕೆ ಸಂಪರ್ಕ ಕಲ್ಪಿಸುವ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಾಮಗಾರಿ ನಡೆಯುವ ಸ್ಥಳಕ್ಕೆ ಸಚಿವ ಶ್ರೀ ಎನ್ ಎಸ್ ಬೋಸರಾಜು ಹಾಗೂ ಮಾನ್ವಿ ಶಾಸಕ ಜಿ ಹಂಪಯ್ಯ ನಾಯಕ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.
ಸಣ್ಣ ನೀರಾವರಿ ಇಲಾಖೆಯ ರಾಜ್ಯ ಮಟ್ಟದ ಅಧಿಕಾರಿಗಳೊಂದಿಗೆ ವೀಕ್ಷಣೆ ಮಾಡಿ ಮಾತನಾಡಿದ ಸಚಿವರು, ಆದಷ್ಟು ಶೀಘ್ರದಲ್ಲೇ ಸುಮಾರು 397.50 ಕೋಟಿ ರೂಪಾಯಿಗಳ ಕಾಮಗಾರಿಗೆ ಟೆಂಡರ್ ಪ್ರಕ್ರಿಯೆಯನ್ನು ಪ್ರಾರಂಭಗೊಳಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಭೂಗವತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್, ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಪುರಸಭೆಯ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರುಗಳು, ತಾಲೂಕು ದಂಡಾಧಿಕಾರಿಗಳು, ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಮಧುಗಿರಿ ಪಟ್ಟಣದ ಕೆಆರ್ ಬಡಾವಣೆ ನಿವಾಸಿ ಆರೋಗ್ಯ ಸಮಸ್ಯೆ ಹಿನ್ನೆಲೆ ಸಾರ್ವಜನಿಕ ಆಸ್ಪತ್ರೆಗೆ ಬಂದಿದ್ದು, ಹೆಚ್ಚಿನ ತುರ್ತು ಚಿಕಿತ್ಸೆಗಾಗಿ ಬೆಂಗಳೂರಿಗೆ ತೆರಳಲು ಆಂಬ್ಯುಲೆನ್ಸ್ಗಾಗಿ ಪರದಾಟ ನಡೆಸುವಂತಾಗಿತ್ತು. ಆರೋಗ್ಯ ಸಮಸ್ಯೆ ಹಿನ್ನೆಲೆ ಸಾರ್ವಜನಿಕ ಆಸ್ಪತ್ರೆಗೆ ಬಂದಿದ್ದ ರೋಗಿ ತುರ್ತು ಚಿಕಿತ್ಸೆಗಾಗಿ ಬೆಂಗಳೂರಿಗೆ ತೆರಳಲು ಆಂಬ್ಯುಲೆನ್ಸ್ ಇಲ್ಲದೆ ಸುಮಾರು 1 ಗಂಟೆಗಳ ಕಾಲ ಪರದಾಡುವ ಸ್ಥಿತಿ ಉಂಟಾಗಿತ್ತು. 3 ಆಂಬ್ಯುಲೆನ್ಸ್ ಇದ್ದರೂ ಕೂಡ ಡ್ರೈವರ್ಗಳು ಸೇವೆ ನೀಡುತ್ತಿಲ್ಲ. ಡ್ರೈವರ್ಗಳ ಮನಸ್ತಾಪದಿಂದಾಗಿ ಕರ್ತವ್ಯ ಲೋಪ ಉಂಟಾಗಿದೆ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿರುವುದು ಬೇಜವಾಬ್ದಾರಿತನ ತೋರುತ್ತದೆ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ನಮ್ಮದು ಮಧುಗಿರಿ ಬೋವಿ ಕಾಲೋನಿ ಕೇರ್ ಸ್ಟೇಷನ್ನು. ನಮ್ಮ ತಮ್ಮನಿಗೆ ತುಂಬ ಹುಷಾರಿಲ್ಲ, ಬೆಂಗಳೂರು ಹಾಸ್ಪಿಟ್ಲ್ಗೆ ಹೋಗ್ಬೇಕಾಗಿತ್ತು. ಆಂಬ್ಯುಲೆನ್ಸ್ಗೆಲ್ಲ ಫೋನ್ ಮಾಡಿದ್ವಿ, ಯಾರೂ ನಮಗೆ ಒಂದು ಆಂಬ್ಯುಲೆನ್ಸು ಅಡ್ಜಸ್ಟ್ ಮಾಡಿಕೊಳ್ಳಿಲ್ಲ. ತುಂಬ ತೊಂದರೆ ಆಗ್ತಾಯಿದೆ ನಮಗೆ. ದಯವಿಟ್ಟು ಮೇಲಧಿಕಾರಿಗಳು ನಮಗೆ ಇದು ಮಾಡಿ ಕೊಡಬೇಕು ಅಂತ ಕೇಳ್ಕೊಂತೀವಿ. ನೀವು ಎಷ್ಟೊತ್ತಿಗೆ ಬಂದ್ರಕ್ಕ? ನಾವು ಇಲ್ಲಿ 4 ಗಂಟೆಗೆ ಬಂದ್ವಿ. ಆಂಬ್ಯುಲೆನ್ಸ್ ಬರಲಿಲ್ಲ? ಬರಲಿಲ್ಲ. ಫೋನ್ ಮಾಡಿದ್ರೆ 4 ಮುಕ್ಕಾಲಾದರೂ ಬರಲಿಲ್ಲ. ಹಿಂಗ ತುಂಬ ಅವರು ಕೂಲಿ ಮಾಡ್ಕೊಂಡು ತಿನ್ನೋರು, ಗಾರ್ಮೆಂಟ್ಸ್ಗೆ ಹೋಗ್ತಾಳೆ ಎಂತಿ, ಅವನು ಬಸ್ ಸ್ಟ್ಯಾಂಡ್ ಬಸ್ ಬುಕ್ ಮಾಡ್ಕೊಂಡು ತಿನ್ನೋದು ತುಂಬ ಕಷ್ಟ ಇಲ್ಲ. ಅವರು ಅಂಥವ್ರಿಗೆ ಸಿಕ್ಕಿದ ಮೇಲೆ ಇನ್ಯಾರು ಕೊಡ್ತಾರೆ? ಆಂಬ್ಯುಲೆನ್ಸ್ ಜನಗಳಿಗೆ ನೆಲ್ಲಿ ರಕ್ಷಣೆ ಐತೆ, ಇಲ್ಲಿ ಟೌನ್ ಜನಗಳಿಗೆ ರಕ್ಷಣೆ ಇಲ್ಲಿದ್ದು ನಾನು ಮನೆಗೆ ಹೋಗ್ಬೇಕಾಗ್ತದೆ. ನಿಮ್ಮ ಹೆಸರು? ನಮ್ಮ ಹೆಸರು ಹನುಮಂತರಾಯಪ್ಪ. ಅದೇ ನಾವು ಇಲ್ಲಿ ಬಂದು ಆಂಬ್ಯುಲೆನ್ಸ್ ಇರಲಿಲ್ಲ, ಡಾಕ್ಟ್ರ್ ನೋಡಿದ್ರೆ ಅವ್ರು ಬರಲಿ ಇವ್ರು ಬರಲಿ ಅಂತೇಳಿ ಇಲ್ಲಿ 1/2 ಗಂಟೆ ಆಗೋಯ್ತು. ಆ ಪೇಷೆಂಟು ಫುಲ್ ಭಾಳ ಫುಲ್ ಸೀರಿಯಸ್ ಆಗಿತ್ತು ಪೇಷೆಂಟು. ಏನು ಇಲ್ಲಿ ಬಂದು ಒಂದು ರೆಕ್ಸ್ಪೆಸ್ ಇಲ್ಲ, ಏನಿಲ್ಲ, ಯಾರು ಹೇಳೋರಿಲ್ಲ ಕೇಳೋರಿಲ್ಲಂಗೆ ಆಗ್ಬಿಟ್ಟೈತೆ. ಹಾಂ, ಈ ಟೌನ್ ಜನಗಳಿಗೆ ಆ ಥರ ಆದರೆ ನಳ್ಳಿ ಜನಗಳಿಗೆ ಯಾಕೆ? ಅದನ್ನು ನೀವೇನೋ ಅದನ್ನೆಲ್ಲ ಒಂದು ಕಂಟ್ರೋಲಲ್ಲಿ ತಗೊಂಡು ಇದು ಮಾಡಬೇಕು. ನನಗೆ ಗುಬ್ಬಿ ತಾಲೂಕಿನ ಅಳಿಲಘಟ್ಟದಲ್ಲಿ ಯಾದವ ಜನಾಂಗದವರಿಂದ 2ನೇ ವರ್ಷದ ಕೃಷ್ಣ ಜನ್ಮಾಷ್ಟಮಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯ ಸೇರಿದಂತೆ ಅಳಿಲಘಟ್ಟ ಬಸ್ ನಿಲ್ದಾಣದಲ್ಲಿ ಶ್ರೀಕೃಷ್ಣನ ಭಾವಚಿತ್ರಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪಟಾಕಿ ಸಿಡಿಸಿ ಅದ್ದೂರಿಯಾಗಿ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು. ಯಾದವ ಜನಾಂಗದ ಮುಖಂಡರುಗಳು ಶ್ರದ್ಧಾಭಕ್ತಿಯಿಂದ ಶ್ರೀಕೃಷ್ಣನಿಗೆ ಪೂಜೆಯನ್ನು ಸಲ್ಲಿಸಿದರು. ಜನ್ಮಾಷ್ಟಮಿ ಪ್ರಯುಕ್ತ ಮಕ್ಕಳು ವಿವಿಧ ವೇಷಭೂಷಣ ಧರಿಸಿ ಜಯಂತಿಯಲ್ಲಿ ಭಾಗವಹಿಸಿದರು. ಇನ್ನು ಗ್ರಾಮಸ್ಥರಿಗೆ ಮಹಾದಾಸೋಹವನ್ನು ಏರ್ಪಡಿಸಲಾಗಿತ್ತು. ಮೋಹನ್, ಎಮ್ಎನ್ಕೋಟೆ, ಅಮೋಕ್ ಟಿವಿ, ಗುಬ್ಬಿ. ಗೌರಿಬಿದನೂರು ನಗರದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ತಿರುಪತಿ ಮಾರ್ಗವಾಗಿ ಮಂಜೂರಾಗಿರುವ ಹೊಸ ಬಸ್ಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಚಾಲನೆ ನೀಡಿದರು. ತಿರುಪತಿ ಮಾರ್ಗವಾಗಿ ಮಂಜೂರಾಗಿರುವ ಹೊಸ ಬಸ್ಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಶಾಸಕರು, ತಾಲೂಕಿನಲ್ಲಿ ಸಾರಿಗೆ ವ್ಯವಸ್ಥೆ ಸುಧಾರಿಸುವ ನಿಟ್ಟಿನಲ್ಲಿ ಇತ್ತೀಚೆಗೆ ನಾನು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರನ್ನು ಭೇಟಿಯಾಗಿ ತಾಲೂಕಿನ ಸಾರಿಗೆ ಸಮಸ್ಯೆಗಳ ಬಗ್ಗೆ ಕುರಿತು ಚರ್ಚಿಸಿದ ಪರಿಣಾಮ ಸಾರಿಗೆ ಸಚಿವರು ನಮ್ಮ ತಾಲೂಕಿಗೆ ಅಗತ್ಯವಿರುವ ಹೊಸ ಬಸ್ಗಳನ್ನು ನೀಡುವುದಾಗಿ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ವಿಭಾಗೀಯ ನಿಯಂತ್ರಣ ಅಧಿಕಾರಿ ವರ್ಗಾವಣೆಯಾಗಿ ಬಂದಿರುವ ಬಸವರಾಜು ಅವರು ಪ್ರಯಾಣಿಕರ ಸ್ನೇಹಮಯಿಯಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಸಾರಿಗೆ ವ್ಯವಸ್ಥೆಯ ಕುರಿತು ದೂರುಗಳು ಎದುರೆ ನೇರವಾಗಿ ತಿಳಿಸಿದರೆ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಅಂತ ತಿಳಿಸಿದರು. ಚುನಾಯಿತನಾದ ಮೇಲೆ ಇದುವರೆಗೂ ಹೊಸ ಬಸ್ ಬೇಕು ಅಂತ ರಿಕ್ವೆಸ್ಟ್ ಮಾಡಿ ಸುಮಾರು 12 ಬಸ್ಗಳು ಬಂದಿದ್ದು, ಈಗ 2 ಬಂದಿದೆ. ಕಳೆದ ವಾರ ಅಷ್ಟೇ ಹೋಗಿ ಮಾನ್ಯ ಮಂತ್ರಿಗಳನ್ನ ಮತ್ತು MD ಭೇಟಿ ಮಾಡಿ ನಮ್ಮ ಕ್ಷೇತ್ರಕ್ಕೆ ಹೊಸ ಬಸ್ಗಳನ್ನ ಕೊಡಿ ಅಂತ ಕೇಳಿದೆ. 5 ಬಸ್ ಬೇಕು ನನಗೆ ಅಂತ ಕೇಳಿದ ತಕ್ಷಣ ಮಂತ್ರಿಗಳ ಸೂಚನೆ ಹಾಗೂ MD ಅವರ ಆದೇಶದ ಪ್ರಕಾರ ತಕ್ಷಣ 48 ಗಂಟೆ ಒಳಗೇನೆ 2 ಬಸ್ ಕಳಿಸಿದ್ದಾರೆ. ಇನ್ನು 3 ಬಸ್ಸನ್ನ ಮತ್ತೆ ಕಳಿಸ್ಕೊಡ್ತಾರೆ. ಇದೇ ಹೈಟೆಕ್ ಬಸ್ಗಳು 3 ಬಸ್ಗಳು ಕಳಿಸ್ಕೊಡ್ತಾರೆ. ಇವನ್ನ ತಿರುಪತಿಗೆ ಲಾಂಗ್ ಟ್ರಿಪ್, ಗೌರಿಬಿದನೂರಿಂದ ತಿರುಪತಿಗೆ ಹೋಗಬೇಕಾದ್ರೆ ಡಿಸ್ಟೆನ್ಸ್ ಜಾಸ್ತಿ ಇರ್ತದೆ, ಸುಖಕರ ಪ್ರಯಾಣ ಇರಬೇಕು. ಅದಕ್ಕೋಸ್ಕರ ಈ 2 ಬಸ್ನನ್ನು ಕೂಡ ಗೌರಿಬಿದನೂರು ತಿರುಪತಿಗೆ ಕೊಡಿಸುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ. ಇನ್ನು ಬರೋ 3 ಬಸ್ಗಳು ಈ ಒಂದು 4-5 ದಿವಸಕ್ಕೆ ಮತ್ತೆ 3 ಬಸ್ ಬರ್ತವೆ. ಆ ಬಸ್ಗಳನ್ನ ಎಲ್ಲಿ ಅವಶ್ಯಕತೆ ಇದೆಯೋ ಲಾಂಗ್ ಟ್ರಿಪ್ಪು ಅನುಕೂಲ ಆಗುವಂಥ ನಮ್ಮ ಗೌರಿಬಿದನೂರು ನಾಗರಿಕ ಬಂಧುಗಳಿಗೆ ಅನುಕೂಲ ಆಗುವಂಥ ಪ್ರದೇಶಗಳಿಗೆ ಕೊಡಿಸುವಂಥ ವ್ಯವಸ್ಥೆ ಮಾಡ್ತೀವಿ.
ಅದರ ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಸವರಾಜು ಅಂತ ಡಿ ಸಿ ಅವರು ಬಂದಿರೋದು ಭಾಳ ಪಾಸಿಟಿವ್ ಮೈಂಡ್ ಇರುವಂಥವ್ರು. ಮೊದಲಿಂದ ಈ ಒಂದು ಕ್ಷೇತ್ರಗಳು ಚೆನ್ನಾಗಿ ಚಿರಪರಿಚಿತವರಿಗೆ ಅವರು ಯಾವುದೇ ಒಂದು ನಾವು ಬೇಡಿಕೆ ಇಟ್ಟರೂ ಕೂಡ ತಕ್ಷಣಕ್ಕೆ ಡಿಪೋ ಮ್ಯಾನೇಜರ್ನ ಜೊತೆ ಸಂಪರ್ಕದಲ್ಲಿ ಇಟ್ಕೊಂಡು ಒಳ್ಳೆಯ ಡಿಪೋ ಮ್ಯಾನೇಜರ್ ಬಂದರೆ ಅವ್ರ ಸಂಪರ್ಕ ಇಟ್ಕೊಂಡು ಅವರ ಆದೇಶ ಪ್ರಕಾರ ನಮ್ಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಬಸ್ಗಳ ಅವಶ್ಯಕತೆ ಇದೆ, ಸ್ಟಾಫ್ಗಳ ಅವಶ್ಯಕತೆ ಇದೆ, ಅಲ್ಲಿ ಸ್ಟಾಫ್ಗಳು ಕೊಟ್ಟು ಬಸ್ಗಳನ್ನು ಕೊಡುವಂಥ ವ್ಯವಸ್ಥೆನೂ ಕೂಡ ಮಾಡ್ತಾ ಇದ್ದೀವಿ. ಈಗ ನಾನು ಮೊನ್ನೆ ಹೋದಾಗ ಒಂದು ಬೇಡಿಕೆ ಇತ್ತು ಸರ್, ಯಾವುದಂತಂದರೆ ಅಲ್ಲಿ ಕುರುಡಿಗೆ ಬಸ್ ಬೇಕಂತೆ, ಅದಕ್ಕೆ ಕೇಳ್ಕೊಂಡು ಅದಕ್ಕೆ ವ್ಯವಸ್ಥೆ ಮಾಡಿಬಿಡಿ. ಆಮೇಲೆ ಭಕ್ತರಳ್ಳಿ ಹತ್ರ ಈ ಸಂದರ್ಭದಲ್ಲಿ ವಿಭಾಗದ ನಿಯಂತ್ರಣ ಅಧಿಕಾರಿ ಬಸವರಾಜು, ಡಿಪೋ ವ್ಯವಸ್ಥಾಪಕರಾದ ರವಿಶಂಕರ್, ಪುರಸಭೆ ಮಾಜಿ ಅಧ್ಯಕ್ಷ ಎಂ ನರಸಿಂಹಮೂರ್ತಿ ಅಬುಬೇಕರ್, ನಗರಸಭೆ ಸದಸ್ಯರಾದ ರಾಜ್ಕುಮಾರ್, ಲಕ್ಷ್ಮೀನಾರಾಯಣಪ್ಪ, ಸುಬ್ರಹ್ಮಣ್ಯ, ಜಯರಾಮ್, ಅಬ್ದುಲ್ಲಾ, ಖಲೀಲ್, ಲಕ್ಷ್ಮೀ, ಮಂಜುಳಾ ಹಾಗೂ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಆಲಂಬಗಿರಿ ಕ್ಷೇತ್ರದಲ್ಲಿ ನೂರಾರು ವರ್ಷಗಳ ಹಿಂದೆ ಭೂಮಿಯಲ್ಲಿ ಮುಚ್ಚಿ ಹೋಗಿದ್ದ ನಾಗರು ಕಲ್ಲುಗಳು ಏಕಾಏಕಿ ಉದ್ಭವಗೊಂಡಿದ್ದು ಜನರಲ್ಲಿ ಅಚ್ಚರಿ ಮೂಡಿಸಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ಸ್ವಚ್ಛತೆ ಮಾಡಲು ಹೋಗಿದ್ದ ಗ್ರಾಮಸ್ಥರು ಸ್ವಚ್ಛತೆ ಮಾಡುವ ವೇಳೆ ಕಂಡುಬಂದ ರಾಶಿ ರಾಶಿ ನಾಗರು ಕಲ್ಲುಗಳನ್ನು ನೋಡಿ ಬೆಚ್ಚಿಬಿದ್ದಿದ್ದಾರೆ. ನೂರಾರು ವರ್ಷಗಳ ಹಿಂದೆ ಭೂಮಿಯಲ್ಲಿ ಮುಚ್ಚಿ ಹೋಗಿದ್ದ ನಾಗರು ಕಲ್ಲುಗಳು ಇರಬಹುದು ಅಂತ ಶಂಕಿಸಲಾಗಿದ್ದು ಭೂಮಿಯನ್ನು ಅಗೆದು ಸಾಕಾಗಿ ಭಯದಿಂದ ಗ್ರಾಮಸ್ಥರು ಹೆದರಿದ್ದಾರೆ. ಪ್ರತಿ ವರ್ಷ ಮೇಲ್ಭಾಗದಲ್ಲಿದ್ದಂತಹ ಮೂರು ನಾಗರ ಶಿಲ್ಪಿಗಳಿಗೆ ಪೂಜೆ ಮಾಡುತ್ತಿದ್ದ ಜನರು 90ಕ್ಕೂ ಹೆಚ್ಚು ನಾಗರ ಶಿಲ್ಪಿಯನ್ನು ಕಂಡು ಸ್ಥಳದಲ್ಲಿ ಜಮಾಯಿಸಿ ಪೂಜೆ ಪುನಸ್ಕಾರ ಮಾಡುತ್ತಿರುವ ದೃಶ್ಯ ಕಂಡುಬಂದಿದೆ. ಇದಿಷ್ಟು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.